ಮತ್ತೊಂದು ಟಿಪ್ ಏನಂದರೆ, ಈ ರೀತಿ ಸಣ್ಣ ಉರಿಲಿ ಹಾಕಿರ್ತೀವಲ್ಲ ನಾವು, ಈ ಜಾಮೂನೆಲ್ಲ ಚೆನ್ನಾಗಿ ಎಣ್ಣೆ ಕುಡ್ಕೊಂಬಿಟ್ಟಿರ್ತದೆ. ನಮಗೆ ಎಣ್ಣೆ ಕಾದಿಲ್ಲ ಅಂದರೆ ಏನೇ ಅಡುಗೆ ಮಾಡಿದ್ರೂ ಎಣ್ಣೆ ಕುಡಿದಿರುತ್ತೆ. ಅವಾಗ ನಾವೇನು ಮಾಡಬೇಕು, ಇದನ್ನು ಇನ್ನೇನು ಆಚೆ ತೆಗಿತೀವಿ ಅನ್ನೋ ಟೈಮ್ಗೆ ಒಂದು 10-15 ಸೆಕೆಂಡು ಫ್ಲೇಮ್ನ ಜಾಸ್ತಿ ಮಾಡಿದರೆ ಆ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಅವಾಗ ನಾವು ಆಚೆ ತಗೋಬೇಕು. ಓಕೆನಾ? ಇದು ತಿನ್ನು ಹೇಗಿದೆ ನಂಗೆ ಹೇಳ್ಬೇಕು. ಓಕೆ, ಹೆಂಗಿದೆ? ಚುಪ್ಪರ್ ಇದೆ. ನಿಜವಾಗ್ಲು ಚೆನ್ನಾಗಿದೆಯಾ? ಇನ್ನೊಂದು ತಿನ್ ನೋಡು. ಹೆಂಗಿದೆ? ಆಯ್ತು, ತಿನ್ನು ಆಯ್ತಾ? ಎಲ್ಲರಿಗೂ ನಮಸ್ತೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ಹರ್ನಳ್ಳಿ. ನಾನಿವತ್ತು ತುಂಬ ಸುಲಭವಾಗಿ ಹಾಗೆ ತುಂಬ ರುಚಿಕರವಾಗಿ ಗುಲಾಬ್ ಜಾಮೂನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ನಾನು ಇವ್ರ ಹತ್ರ ಮಾಡಿಸ್ತಾ ಇದ್ದೀನಿ ಗುಲಾಬ್ ಜಾಮೂನ. ನಮ್ಮ ಜೇನು ಒಂದು ವಾರದಿಂದ ಕೇಳ್ತಾನೆ ಇತ್ತು ಜಾಮೂನ್ ಬೇಕು ಜಾಮೂನ್ ಬೇಕಂತ. ಸೊ ಇವತ್ತು ಸಂಡೇ ಅಲ್ವಾ, ಇವ್ರ ಹತ್ರನೇ ಮಾಡಿಸ್ಬೇಕಂತ ಇವತ್ತು ಮಾಡಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ಇವರಿಗೆ ಜಾಮೂನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಹಾಗೆ ನಿಮಗೆ ಕೂಡ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ವೀಡಿಯೋನ ಶುರು ಮಾಡೋಣ. ಹಾಯ್ ಹೇಳು ಜೇನು. ನಮಸ್ತೆ ಹೇಳ್ರಿ ನೀವು. ಎಲ್ರಿಗೂ ನಮಸ್ಕಾರ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ. ನೋಡಿ, ಇವಾಗ ಜಾಮೂನ್ ಮಾಡೋಕ್ಕೋಸ್ಕರ ನಾನಿಲ್ಲಿ MTR ಗುಲಾಬ್ ಜಾಮೂನ್ ಮಿಕ್ಸನ್ನ ತೊಗೊಂಡಿದ್ದೀನಿ, ರೆಡಿ ಮಿಕ್ಸು. ಹಾಗೆ ಈ ಜಾಮೂನ್ ಹಿಟ್ಟನ್ನು ಕಲಸೋದಕ್ಕೋಸ್ಕರ ಸ್ವಲ್ಪ ಹಾಲನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ತುಪ್ಪ, ಸ್ವಲ್ಪ ಉಪ್ಪು, ಮತ್ತು ಇವಾಗ ಮಾಡೋಣ. ಮೊದಲಿಗೆ ಏನು ಮಾಡಬೇಕಂದ್ರೆ ಪಾಕನ ಮಾಡೋಕ್ಕೆ ಇಟ್ಬಿಡೋಣ ಆಯಿತಾ. ಈ ಪಾತ್ರೆಗೆ ಸಕ್ಕರೆ ಹಾಕಿ ಹಾಕಿ ಸಕ್ಕರೆ ಹಾಕಿ ಇಲ್ಲಿ ಪೂರ್ತಿ ಹಾಕಿ. ಹಾಗೆಯೇ ಇಲ್ಲಿ ನೀರಿದೆ ನೋಡಿ, ನೀರು ತಗೊಳ್ಳಿ. ಸ್ವಲ್ಪ ಮಾತ್ರ ಹಾಕಬೇಕು, ಮುಳುಗೋಷ್ಟು ಮಾತ್ರ. ಇನ್ನು ಸ್ವಲ್ಪ ಹಾಕಿ. ಹಾಂ, ಸಾಕು ಸಾಕು. ಹಾಂ, ಇವಾಗ ಅದನ್ನು ಪಾಕ ಮಾಡೋದಕ್ಕೆ ಇಡಿ, ಒಲೆ ಮೇಲೆ ಇಡಿ, ಈ ಕಡೆಗೆ ಇಟ್ಬಿಡಿ. ಲೈಟರ್ ಓಕೆ. ಇವಾಗ ಅದು ಪಾಕ ರೆಡಿ ಆಗ್ತಾ ಇರುತ್ತೆ. ಅಷ್ಟರೊಳಗಡೆ ಹಿಟ್ಟನ್ನು ಕಲಸ್ಕೋಬೇಕಾಗತ್ತೆ. ಯಾವ ಹಿಟ್ಟು? ಯಾವ ಹಿಟ್ಟು ಕಲಸ್ಕೋತೀರಾ? ಯಾವ ಹಿಟ್ಟು ಕಲಸ್ಕೋತೀರಾ? ನನಗೇನು ಗೊತ್ತು, ನೀವು ಹೇಳ್ಬೇಕು ಅಷ್ಟೇ. ಅರೆ, ಜಾಮೂನ್ ಮಾಡ್ತಿದ್ದೀವಿ, ಜಾಮೂನ್ ಹಿಟ್ಟು ಕಲಸ್ಕೊಳ್ಳಿ. ಯಾಕೆ ಇಷ್ಟೊಂದು ಕನ್ಫ್ಯೂಷನ್? ಹಿಟ್ಟು ಅಂದರೆ ಇದರಲ್ಲಿ ನಮಗೇನು ಗೊತ್ತಿತ್ತು, ಇದರಲ್ಲಿ ಏನು ಗೊತ್ತಿತ್ತು.
ಗಮ್ ಅಂತದಲ್ಲ ವಾಸನೆ ಇದು. ಹ್ಮ್ ಟೇಸ್ಟ್ ನೋಡಿದೆ ಹಾರ್ಲಿಕ್ಸ್ ತರ ಇದ್ದಂಗ ಅದ ಇದು. ಹಾಂ ಇವಾಗ ಕಲಸ ಆಯ್ತಾ. ಈಗ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಡ್ತಾ ನಾವು ಸಾಫ್ಟಾಗಿ ಕಲಿಸ್ಬೇಕು ಹಿಟ್ಟನ್ನ. ಹಾಕ್ಲೆ? ಹ್ಞೂ. ಈ ಹಿಟ್ಟನ್ನು ನೀರು ಹಾಕ್ಕೊಂಡು ಕಲಿಸೋದಕ್ಕಿಂತ ಹಾಲು ಹಾಕ್ಕೊಂಡು ಕಲಸಿ ಜಾಮೂನ್ ಮಾಡಿದರೆ ಜಾಮೂನು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೀರನ್ನು ಬದಲು ಹಾಲನ್ನೇ ಟ್ರೈ ಮಾಡಿ. ಗಂಟು ಗಂಟಾಗುತ್ತೆ? ಇಲ್ಲ, ನೀಟಾಗಿ ಕಲಸಿ ಮಾಡಿ. ತುಂಬ ನಾದದ್ದು ಬೇಡ, ಸುಮ್ಮನೆ ಲೈಟಾಗೆ ಹಿಂಗೆ ಕಲಿಸ್ಬೇಕಷ್ಟೇ. ತುಂಬ ನಾದಿದ್ರೆ ನಮಗೆ ಈ ಜಾಮೂನ್ ಎಲ್ಲನೂ ಗಟ್ಟಿಗಾಗುತ್ತೆ. ಸೊ ಲೈಟಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಳ್ತಾ ಜಸ್ಟ್ ಹಿಂಗಂತ ಅಂತ ಕಲಸಿ. ಹಾಂ, ನೀ ಸಾಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಲು ಹಾಕೋಬೇಕು. ಎರಡೆರಡು ಚಮಚದಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಹಾಂ, ಜಾಸ್ತಿ ಹಾಕ್ಬೇಡಿ. ಮತ್ತೆ ಹಿಟ್ಟಿಲ್ಲ, ತೆಳ್ಳಗಾಯ್ತಂದರೆ ಕಲ್ಸೋಕ್ಕೆ ಹಿಟ್ಟಿಲ್ಲ. ಇನ್ ಕೇಸ್ ಆ ಥರ ಏನಾದರೂ ಆಯ್ತಂದರೆ ಒಂದೆರಡು ಚಮಚದಷ್ಟು ಮೈದಾನ ಹಾಕ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಇವಾಗ ಆ ಥರ ಮಾಡೋದು ಬೇಡ. ನೀವು ತೆಳ್ಳಗೆ ಮಾಡಿದ್ರಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅಂದಿದ್ದೀನಿ. ಒಮ್ಮೆ ಜಾಸ್ತಿ ಹಾಕ್ಕೊಂಡ್ರಲ್ಲ, ಉದುರಾಗಬೇಕಾಗಿತ್ತೆ. ಹ್ಞೂ ನೋಡಿ, ಇವರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಬಿಟ್ಟು ಒಂಚೂರು ತೆಳ್ಳಗೆ ಮಾಡಿದರೆ ಈ ರೀತಿ ಆಯ್ತಂದರೆ ನಮಗೆ ಹಿಟ್ಟು ಖಾಲಿಯಾಗಿದೆ ಅಂದರೆ ಒಂದೆರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಹಿಟ್ಟನ್ನು ಕಲಿಸ್ಕೋಬೋದು. ಇರಿ, ನಾ ಮೈದಾ ಹಿಟ್ಟು ಕೊಡ್ತೀನಿ. ನೋಡಿ, ಇವಾಗ ತೆಳ್ಳಗಾಗಿದೆಯಲ್ಲ ಸ್ವಲ್ಪ. ನೋಡಿ, ಇದು ಮೈದಾ ಹಿಟ್ಟು. ಇದನ್ನು ಚುಚೂರು ಹಾಕ್ಕೊಂಡು ಕಲಸಿ ಮತ್ತು ಗಟ್ಟಿಗೆ ಮಾಡಬೇಡಿ. ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರೋದಿಲ್ಲ. ಈಗ ಬೇರೆ ಚಾಯ್ಸ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಮೈದಾ ಹಾಕ್ಕೊಡ್ತಿರೋದು. ಹ್ಞೂ, ಸಾಕು ಅನ್ಕೋತೀನಿ. ನೀಟಾಗಿ ಕಲಸಿ. ಒಂದು ಅರ್ಧ ಚಮಚದಷ್ಟು ಹಾಕ್ತೀನಿ ರೀ. ಹ್ಞೂ, ಕಲಸಿ. ಅದಕ್ಕೆ ಯಾವಾಗ್ಲೂ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಬೇರೆ ಹಿಟ್ಟು ನಡೆಯುತ್ತೆ. ಜಾಮೂನ್ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಒಂದೆರಡು ಸ್ಪೂನಷ್ಟು ಜಾಮೂನ್ ಹಿಟ್ಟನ್ನು ಸಪ್ರೇಟ್ ಎತ್ತಿಟ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ಹಾಲು ಅಥವಾ ನೀರು ಬೇಡ ಹಾಕೋದು, ಹಾಲನ್ನು ಹಾಕ್ಕೊಳ್ತಾ ಕಲಿಸ್ಕೋಬೇಕು. ಓಕೆ, ನೆಕ್ಸ್ಟ್ ಟೈಮು ಇದನ್ನು ನೆನ್ಪಿಟ್ಕೊಳ್ಳಿ. ಈ ರೀತಿ ಮತ್ತೆ ಇನ್ನೊಂದ್ಸಲಿ ತಪ್ಪನ್ನು ಮಾಡಬೇಡಿ. ಇವಾಗ ಸಾಕು, ಇಷ್ಟು ಸಾಫ್ಟಾಗಿ ಇರಲೇಬೇಕು. ಇಲ್ರಿ? ಹಾಂ, ಕರೆಕ್ಟ್ ಇದೆ ಇದು. ಅದು ನಿಮ್ಮ ಕೈಗೆ ಅಂಟಿರೋದ್ರಿಂದ ಹಂಗೆ ಅನ್ನಿಸ್ತಿದೆ. ಅದೆಲ್ಲ ತೆಗ್ದುಬಿಡಿ, ಕೈಯಲ್ಲಿ ಅಂಟಿರೋದೆಲ್ಲ ತೆಗ್ದುಬಿಡಿ. ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ ಇದು. ನೋಡಿ, ಇಷ್ಟು ಸಾಫ್ಟಾಗೇ ಇರಬೇಕು. ಈಗ ಇದನ್ನು ಒಂದು 3-4 ನಿಮಿಷ ನೆನೆಯೋದಕ್ಕೆ ಬಿಡೋಣ. ನೋಡಿ, ಇದು ತೊಗೊಂಡು ಮುಚ್ಚಿಬಿಡಿ. ಮುಚ್ಚಿಬಿಟ್ಟು ಹಾಂ, ಇದೊಂದು 3 ನಿಮಿಷ ನೆನೀತಾ ಇರಲಿ. ಅಷ್ಟೊಳಗಡೆ ಪಾಕ ಏನಾಗಿದೆ ಅಂತ ನೋಡೋಣ. ಇವಾಗ ನೋಡಿ, ಇದು ಕುದಿತಾ ಇದೆ. ಇದು ನಮಗೆ ಅಂದರೆ ಎಳೆ ಪಾಕ ಅಂತ ತೆಗಿತಾರೆ. ಹಿಂಗಂದರೆ ಒಂದು ಎಳೆ ಬರ್ತಾ ಇರುತ್ತೆ, ಆ ಥರ ಏನಾಗೋದು ಬೇಡ. ಜಸ್ಟು ಅಂಟುತ್ತಾ ಇದ್ರೆ ಸಾಕು. ಈಗ ಮುಟ್ಟಿ ನೋಡಿ, ಇದು ಹಿಂದ್ಗಡೆ ಮುಟ್ಟಿ ನಿಮ್ಗೆ ಅಂಟು. ಜಸ್ಟ್ ಹಿಂಗಂದರೆ ನೋಡಿ, ಹಿಂಗೆ ಕಚ್ತಾ ಇದ್ದಂಗಿದೆ. ಇಷ್ಟಿದ್ರೆ ಸಾಕು. ಹಂಗೂ ಗೊತ್ತಾಗಿಲ್ಲ ಅಂದರೆ ನೋಡಿ, ಸಕ್ಕರೆ ಕರಗಿದ ಮೇಲೆ ಈ ರೀತಿ ಒಂದ್ಸಲ ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಅಲ್ಲಿ ಏಲಕ್ಕಿನ ಪುಡಿ ಮಾಡಿಟ್ಟಿದ್ದೀನಿ ತಗೊಳ್ಳಿ. ಅದು ಅಲ್ಲಿ ಬಾ ಹಿಂಗಿನ ಪಕ್ಕ ಇದೆಯಲ್ಲ ಅದು. ಹಾಂ, ಅದು ಹಾಂ, ಅಲ್ಲಿ ಸ್ಪೂನ್ ಇದೆ ತಗೊಳ್ಳಿ. ಈ ಏಲಕ್ಕಿ ಪುಡಿನ ಒಂದು ಚಮಚದಷ್ಟು ಹಾಕ್ಕೊಳ್ಳೋಣ. ಹಾಗೆ ಅಲ್ಲಿ ಕೇಸರಿ ಕಲರ್ ಇಟ್ಟಿದ್ದೀನಿ, ಅದು ಆಪ್ಷನಲ್ಲು. ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ರೀತಿ ಏಲಕ್ಕಿದು ಸಾರಿ ಕೇಸರ್ ಎಲ್ಲೋ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ, ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಬೇಡ. ನೋಡ್ತಿದ್ರಲ್ಲ ಎಷ್ಟು ಜಾಮೂನು ಆಗ್ತಾವೆ ಅದರಲ್ಲಿ ನೋಡೋಣ. ಗೊತ್ತಿಲ್ಲ, ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಯ್ತಾ? ನೋಡಿ, ಇವಾಗ ಇದು ಕಲ್ಲರ್ ಈ ರೀತಿ ಕಲರ್ ಚೇಂಜ್ ಆಯಿತು. ಇದು ಖಂಡಿತ ಆಪ್ಷನಲ್ಲು. ಇವಾಗ ಏನು ಮಾಡಬೇಕಂದ್ರೆ, ಒಂದು ಅರ್ಧ ನಿಂಬೆ ಹುಳು ತಗೊಳ್ಳಿ. ಫ್ರಿಡ್ಜಲ್ಲಿದೆ ನೋಡಿ. ಈಗ ಸಣ್ಣೂರಿನಲ್ಲಿ ಇಟ್ಟಿದ್ದೀನಿ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ತನ್ನಿ, ಕಟ್ ಮಾಡಿ ತನ್ನಿ.
ಆ ರೀತಿ ಶೆಲ್ಫ್ ಮೇಲೆ ಇಟ್ಕೊಂಡು ಕಟ್ ಮಾಡಬಾರ್ದು, ಇಲ್ಲೆಲ್ಲ ಬೆಳ್ಳಗಾಗುತ್ತೆ ಕಟ್ ಮಾಡಬಾರ್ದು ಅಂತ ಹೇಳಿದ್ದು. ಒಂದು ತಟ್ಟೆ ಮೇಲೆ ಇಲ್ಲ ಅದು ಚಾಪಿಂಗ್ ಬೋರ್ಡ್ ಇತ್ತಲ್ಲ, ಈಗ ಅದರಲ್ಲಿ ಒಂದೆರಡನೇ ನಿಂಬೆ ರಸನ ಹಾಕಿದ್ಲಿ. ಏ ಬೀಜ ಇರುತ್ತೆ ಇದ್ರೊಳಗೆ ಹಾಕಿ ಸ್ವಲ್ಪ. ಸಾಕ್ಬಿಡಿ ಬಿಡಿ ಬಿಡಿ ಸಾಕು. ಈ ರೀತಿ ನಿಂಬೆ ರಸನ ಈ ಪಾಕದೊಳಗಡೆ ಹಾಕ್ಕೊಳ್ಳೋದ್ರಿಂದ ನಮಗೆ ಇದು ಗಟ್ಟಿಗಾಗೋದಿಲ್ಲ. ನಾವು ಎಷ್ಟು ದಿನ ಈ ಜಾಮೂನ್ ಇಟ್ಟರು ಅದ್ರ ಮೇಲುಗಡೆ ಒಂಥರ ಸಕ್ಕರೆ ಸಕ್ಕರೆ ಥರ ಸಿಗೋದಿಲ್ಲ, ಪಾಕವಾಗೇ ಹಾಗೆ ಉಳಿಯುತ್ತೆ. ಈಗೇನು ಇದು ಒಂದು ಯಾವ ಹದದಲ್ಲಿದೆ ಅದೇ ರೀತಿ ಉಳಿಯುತ್ತೆ. ನಿಂಬೆ ರಸ ಹಾಕೋದ್ರಿಂದ ಇದು ಕ್ರಿಸ್ಟಲೈಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಆಯಿತಾ, ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿ ಆಯಿತು. ಈಗ ಇದನ್ನು ಬಾಲ್ ಥರ ಮಾಡ್ಕೊಳ್ಳೋಣ. ಜಾಮೂನ್ ಸೈಜು ಒಂದು ಮೀಡಿಯಂ ಸೈಜ್ಗೆ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಳ್ಳಿ. ಚೂರು ತುಪ್ಪ ಎರಡು ಕೈಗೆ ಹಚ್ಕೊಳ್ಳಿ. ಹಾಂ, ನಂಗೆ ಸ್ವಲ್ಪ ಹಚ್ಚಿ ಹಾಕಿ ಸ್ವಲ್ಪ, ಅಷ್ಟೊಂದು ಬೇಡ, ಒಂದೆರಡು ಅನ್ನಿ. ಹ್ಞೂ ಸಾಕು. ಆಯಿತಾ, ಈಗ ಇವನ್ನ ರೌಂಡ್ ರೌಂಡ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ತುಂಬ ನಾದದ್ದು ಬೇಡ, ಲೈಟಾಗಿ ಹಿಂಗೆ ಅನ್ಬೇಕಷ್ಟೇ. ಓಕೆ, ಇವಾಗ ನೋಡಿ ಒಂದಿಷ್ಟು ಸೈಜ್ಗೆ ನಾವು ತೊಗೊಳ್ಳೋಣ. ನೋಡಿ, ತುಂಬ ಅಲ್ಲ, ನೋಡ್ತಿದ್ದೀರಲ್ಲ ಈ ರೀತಿ ಲೈಟಾಗಿ, ನಾನು ಪ್ರೆಸ್ ಮಾಡಿಲ್ಲ, ಸುಮ್ಮ ಲೈಟಾಗೆ ಹಿಂಗೆ ಉಂಡೆ ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆ ಅನ್ಕೋತೀನಿ, ನೋಡ್ತಿದ್ದೀರಲ್ಲ, ನಿಮಗೂ ಕಾಣಿಸ್ತಿದೆಯಲ್ಲ, ಅದು ಕ್ರಿಕೆಟ್ ಬಾಲ್ ಅಲ್ಲ ಆಟ ಆಡೋಕ್ಕೆ. ಪೂರ್ತಿ ಹಿಂಗೆ ನೋಡಿ, ಇಲ್ಲಿ ಕ್ರ್ಯಾಕ್ ಏನು ಕಾಣಿಸ್ತಿದೆಯಲ್ಲ, ಈ ರೀತಿ ಬಿರುಕು ಬಿಟ್ಟಿದೆಯಲ್ಲ, ಇದೆಲ್ಲನೂ ಪೂರ್ತಿ ಹೋಗಬೇಕು. ಆ ರೀತಿ ಈ ರೀತಿ ಉಂಡೆ ಮಾಡ್ಕೋಬೇಕು. ಏ ಹಂಗಲ್ಲ, ಪೂರ್ತಿ ಹಿಂಗೆ ಮಾಡಿ, ದಪ್ಪ ಆಯಿತು ನಿಮ್ಮದು ಸ್ವಲ್ಪ. ಎಲ್ಲ ಒಂದೇ ಸೈಜ್ ಇದ್ದರೆ ನೋಡೋಕೆ ಚೆನ್ನಾಗಿ ಕಾಣತ್ತಲ್ಲ. ನೋಡಿ ಈ ರೀತಿ ಹೋಟೆಲಾಗಿ ಇಷ್ಟು ದಪ್ಪ ಇರ್ತಾವ ಗೊತ್ತಲ್ಲ, ಹೋಟೆಲಲ್ಲಿ ಇರುತ್ತೆ. ಬಟ್ ಇದು ನಮಗೂ ಈಗ ಫ್ರೈ ಮಾಡಿ ಎಣ್ಣೆನಲ್ಲಿ ಹಾಕಿದಾಗ ಇದು ದಪ್ಪ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ನೋಡಿ, ಎಲ್ಲ ಜಾಮೂನನ್ನು ಮಾಡಿ ಆಯಿತು. ಈಗ ಎಣ್ಣೆನ ಬಿಸಿಗಿಡೋಣ. ತೊಳಿ, ಗ್ಯಾಸ್ ಆನ್ ಮಾಡಿ. ಈ ಕಡೆ ಸಣ್ಣೂರಿ ಇರಲಿ. ಈ ಜಾಮೂನು ಪೂರ್ತಿ ಪ್ರೋಸೆಸ್ಸು ಸಣ್ಣೂರಿನಲ್ಲೇ ಆಗಬೇಕು, ನಾವು ಕರೆಯುವಂತಹ ಪ್ರೋಸೆಸ್ಸು. ಆಯಿತಾ, ಈಗ ಇದರಲ್ಲಿ ಏನು ನೀರು ಗೀರು ಏನಿಲ್ಲಲ್ಲ. ಈಗ ಇದಕ್ಕೆ ಎಣ್ಣೆ ಹಾಕಿ. ಈ ಕ್ಯಾನಲ್ಲಿದೆ ನೋಡಿ, ಈ ಕಡೆ ಈ ಕಡೆ ಕಡಲೆಕಾಯಿ ಎಣ್ಣೆ ತೊಗೊಳ್ಳಿ. ಈ ಜಾಮೂನ್ನ ತುಪ್ಪದಲ್ಲಿ ಕೂಡ ನೀವು ಬೇಕಂದರೆ ಕರೆದ್ಬಿಟ್ಟು ಹಾಕ್ಕೋಬೋದು. ಹಾಕಿ ಹಾಕಿ ಹಾಕಿ, ಇನ್ನೂ ಹಾಕಿ, ಇನ್ನೂ ಹಾಕಿ, ಇನ್ನೂ ಹಾಕಿ, ಇನ್ನೂ ಹಾಕಿ. ಹಾಂ, ಸಾಕ್ಬಿಡಿ. ಮತ್ತು ಯಾವುದನ್ನೇ ಯಾವ ಪದಾರ್ಥನಾಗಲಿ ನೀವು ಕರಿಯೋದನ್ನು ಮಾಡ್ತಿದ್ದೀರ ಅಂದರೆ ಫಸ್ಟ್ ಟೈಮು ಅಂದರೆ ಫ್ರೆಶ್ ಎಣ್ಣೆನೇ ನೀವು ಯೂಸ್ ಮಾಡಿ ಕರಿಬೇಕಾಗುತ್ತೆ. ಆಲ್ರೆಡಿ ಕರೆದಿರೋಂತಹ ಎಣ್ಣೆನ ಯಾವುದೇ ಕಾರಣಕ್ಕೂ ಮತ್ತೆ ಕರಿಯೋದಕ್ಕೆ ಉಪಯೋಗಿಸೋದು ಬೇಡ. ಅದನ್ನು ಬೇಕಾದರೆ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ಈ ಎಣ್ಣೆ ಸ್ವಲ್ಪ ಸ್ವಲ್ಪ ಕಾಯಬೇಕಷ್ಟೇ, ತುಂಬ ಕಾಯಬಾರ್ದು. ಏಕೆಂದರೆ ನಾವು ಈ ಜಾಮೂನೆಲ್ಲ ಒಳಗಡೆ ಕೂಡ ಫ್ರೈ ಮಾಡೋಕ್ಕಿರೋದ್ರಿಂದ ಎಣ್ಣೆ ಜಾಸ್ತಿ ಕಾದರೆ ಏನಾಗುತ್ತೆ, ಮೇಲೆಲ್ಲ ಬೇಗ ಕಪ್ಪಾಗ್ಬಿಡುತ್ತೆ, ಒಳಗಡೆ ಇನ್ನೂ ಹಸಿ ಹಸಿ ಹಾಗೆ ಉಳ್ಕೊಳ್ಳುತ್ತೆ. ಗೊತ್ತಾಯ್ತಾ? ಓಕೆ, ಇವಾಗ ಎಣ್ಣೆ ಕಾಯಿ ಹೇ ರೀ, ಇನ್ನು ಕಾದಿಲ್ಲ, ಕಾದಾಗ ನಾನು ತೋರಿಸ್ತೀನಿ ಯಾವ ಥರ ಅಂತ. ಆವಾಗ ಹಾಕಿ ನೋಡಿ, ಇವಾಗ ಎಣ್ಣೆ ಕಾದಿದೆಯಲ್ಲೋ ಅಂತ ನೋಡೋದಕ್ಕೋಸ್ಕರ ನೋಡಿ, ಈ ರೀತಿ ಚಿಕ್ಕದನ್ನು ಮಾಡಿಕೊಂಡು ಈ ರೀತಿ ಕೆಳಗೆ ಹಾಕಿದರೆ ಅದು ಇಮಿಡಿಯೇಟ್ ಬರಬಾರ್ದು ನಮಗೆ, ಅದೇ ರೀತಿ ಇರಬೇಕು. ಇವಾಗ ಇದಕ್ಕೆ ಒಂದೊಂದನ್ನೇ ಈ ಜಾಮೂನ್ಗಳನ್ನ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಒಂದೊಂದನ್ನೇ ಹಾಕಿ, ಎಸಿಬಿಡಿ ಎಸಿಬಿಡಿ, ಜೋರಾಗಿ ಎಸಿಬಿಡಿ, ಇಲ್ಲಿಡಿ, ಇದು ತೊಗೊಂಡು ನಿಧಾನಕ್ಕೆ ಹಿಂಗಿಡಬೇಕು. ಎಣ್ಣೆ ಕೈಗೆ ಟಚ್ ಆಗೋ ಥರ ಬೇಡ. ಹಾಂ, ನಿಧಾನಕ್ಕೆ ಹಾಕಿ. ಓಕೆ, ಹಾಂ ಹಾಂ, ಎಣ್ಣೆ ಟಚ್ ಆದರೆ ಕುಳಿಸ್ಬಿಡಲ್ವ ಕೈ. ನೋಡಿ, ಅದು ಎಣ್ಣೆಗೆ ಹಾಕಿದ್ರೂ ಇಮಿಡಿಯೇಟ್ ಮೇಲೆ ಬರ್ತಾಯಿಲ್ಲ. ನಾವು ಈ ಬೋಂಡ ಎಲ್ಲ ಮಾಡಿದಾಗ ಇಮಿಡಿಯೇಟ್ ಬೋಂಡ ಮೇಲೆ ಬರುತ್ತಲ್ವ, ಆ ರೀತಿ ಬರಬಾರ್ದು.
ನೋಡಿ ಇವಾಗ ಇದನ್ನು ಹಿಂಗೆ ಹಿಂಗೆ ಅಂತಲೇ ಇದನ್ನು ಒಂದೊಂದನ್ನೇ ಹಾಕ್ಕೋಬೇಕು, ಇಲ್ಲಾಂದರೆ ಒಂದು ಸೈಡ್ ಅದು ವೈಟಾಗಿನೇ ಉಳಿಯುತ್ತೆ. ಹಾಕ್ತಾಯಿರಿ ನೀವು ಒಂದೊಂದೇ ಹಾಕ್ತಾಯಿರಿ, ನಾ ಈ ರೀತಿ ಅಂತ ಹೇಳ್ತೀನಿ. ನಿಧಾನ ಕಾಕಿ, ನನಗೆ ಸಿಡಿಯುತ್ತೆ ಎಣ್ಣೆ, ಆಮೇಲೆ ನಿಮಗೂ ಕೈಗೆ ಸಿಡಿಯುತ್ತೆ. ಹಾಕಿ ಪೂರ್ತಿ ಹಾಕಿ, ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ದಪ್ಪ ಆಗ್ತಾ ಇದೆ ಅಂತ. ಎಲ್ಲ ಒಂದೇ ಸಲ ಹಾಕ್ಬಿಟ್ರಾ? ಓಕೆ, ಈ ರೀತಿ ದೊಡ್ಡ ಬಾಣಲಿ ತೊಗೊಂಡ್ರೆ ಒಂದೇ ಸಲ ಮಾಡ್ಕೋಬೋದು, ಟೈಮ್ ಕೂಡ ಸೇವ್ ಆಗುತ್ತೆ, ಹಾಗೆಯೇ ಎಲ್ಲ ಈವನಾಗಿ ಫ್ರೈ ಆಗ್ತವೆ. ಓಕೆ, ಇಲ್ಲೊಂದು ಪುಟಾಣಿದಿದೆ ಹಾಕ್ಬಿಡಿ. ಏ ರೀ, ಏನೋ ಮಾಡ್ಬೇಕಂತಿದ್ರಿ ನೀವು. ಆಯಿತು ನೋಡಿ, ಇವಾಗ ನಾ ಅವಾಗಿಂದನೂ ಹಿಂಗಂತ ಇರೋದ್ರಿಂದ ಈವನಾಗಿ ನಮ್ಗೆ ಅದು ಫ್ರೈ ಆಗ್ತಾ ಇದೆ. ನೀವು ಮಾಡ್ತೀರಾ ನಿಧಾನಕ್ಕೆ, ಹಿಂಗೆ ಪ್ರೆಸ್ ಮಾಡಿದರೆ ಅವು ಓಪನ್ ಆಗುತ್ತೆ. ಸೊ ಲೈಟಾಗಿ, ನಾನು ನಿಮಗೆ ಗೊತ್ತಾಗ್ತಿದೆಯಾ, ಇದೇ ರೀತಿಯಾಗಿ ಲೈಟಾಗಿ ಹಿಂಗೆ ಮಾಡ್ತಾ ಇರಬೇಕಷ್ಟೆ. ಹಿಂಗೆ ಹಾಂ ಮಾಡಿ, ತೆಗಿಬಾರ್ದು ಮೇಲೆ ಅಷ್ಟೇ ಹಿಂಗೆ ಹಿಂಗೆ ಅಂತ ಇರಬೇಕು. ಅವು ರೌಂಡ್ ತಿರುಗ್ತಾ ಇರ್ತಾವೆ, ಅವಾಗ ಎಲ್ಲ ಕಡೆ ಈವನಾಗಿ ಫ್ರೈ ಆಗ್ತಾ ಇರುತ್ತೆ. ಒಂದನ್ನು ತೋರಿಸಿ ನಮ್ಮ ವೀಕ್ಷಕರಿಗೆ ಎಷ್ಟು ತಪ್ಪ ಆಗಿದೆ, ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ನೋಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ಹಾಕಿ ಹಾಕಿ ಎಣ್ಣೆ ಒಳಗೆ ಹಾಕಿ, ಇನ್ನೂ ಫ್ರೈ ಆಗಬೇಕದು. ಮೇಲೆ ಈ ರೀತಿ ಕಾಣಿಸ್ತಿದೆ, ಬಟ್ ಒಳಗಡೆ ಇನ್ನೂ ಹಸಿ ಇರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಡಾರ್ಕ್ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಇದು ಲೈಟ್ ಜಾಸ್ತಿ ಇಡ್ಬೋದು, ಬೇಡ ಬೇಡ ಬೇಡ, ಫ್ಲೇಮ್ ಜಾಸ್ತಿ ಇಟ್ಟರೆ ಏನಾಗುತ್ತೆ, ಮೇಲೆಲ್ಲ ಸೀದೋಗುತ್ತೆ, ಒಳಗೆ ಹಸಿ ಹಸಿ ಇರುತ್ತೆ. ನೀವು ಕೆಲವು ಕಡೆ ತಿಂದಿದಾಗ ನಿಮ್ಗೆ ಅನಿಸಿರುತ್ತೆ ಒಳಗೆಲ್ಲ ಹಸಿ ಹಸಿ ಇರುತ್ತೆ, ಬಟ್ ಮೇಲಷ್ಟೇ ಚೆನ್ನಾಗಿರುತ್ತೆ. ಅವಾಗ ಕೆಲವ್ರು ಏನು ಮಾಡ್ತಾರೆ, ಹಸಿದಂಗೆ ಬಿಟ್ಬಿಡ್ತಾರೆ. ಸೊ ಈ ರೀತಿ ಸಣ್ಣ ಊರಿನಲ್ಲೇ ಇದನ್ನು ಫ್ರೈ ಮಾಡಿದರೆ ನನಗೆ ಪೂರ್ತಿ ಈವನಾಗಿ ಅದು ಎಲ್ಲ ಒಳಗಡೆ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ಈ ರೀತಿ ಸಣ್ಣ ಊರಿಲಿ ಹಾಕಿರ್ತೀವಲ್ಲ ನಾವು, ಈ ಜಾಮೂನೆಲ್ಲ ಚೆನ್ನಾಗಿ ಎಣ್ಣೆ ಕುಡ್ಕೊಂಬಿಟ್ಟಿರುತ್ತೆ ಅದು. ನಮಗೆ ಎಣ್ಣೆ ಕಾದಿಲ್ಲ ಅಂದರೆ ಏನೇ ಅಡುಗೆ ಮಾಡಿದ್ರೂ ಎಣ್ಣೆ ಕುಡಿದಿರುತ್ತೆ. ಅವಾಗ ನಾವು ಏನು ಮಾಡಬೇಕು, ಇದನ್ನು ಇನ್ನೇನು ಆಚೆ ತೆಗಿತೀವಿ ಅನ್ನೋ ಟೈಮ್ಗೆ ಒಂದು 10-15 ಸೆಕೆಂಡು ಫ್ಲೇಮ್ನ ಜಾಸ್ತಿ ಮಾಡಿದರೆ ಆ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಓಕೆ, ಆವಾಗ ನಾವು ಆಚೆ ತಗೋಬೇಕು. ಓಕೆನಾ, ಇದು ಜಾಮೂನ್ನ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾಗಿರುವಂತಹ ಮುಖ್ಯವಾದ ಒಂದು ಟಿಪ್, ನೆನ್ಪಿಟ್ಕೊಳ್ಳಿ. ಇಲ್ಲ ಇನ್ನೂ ಸ್ವಲ್ಪ ಆಗಲಿ, ಸ್ವಲ್ಪ ತಿರುವಾಕ್ಬಿಡಿ. ಟೈಮಿಂಗ್ ನೋಡ್ಕೊಂಡು ಸಮೀಪದ ಹಿಂಗೆ ಹಿಡಿಬೇಕು. ಒಂದು ಟಿಪ್ ಏನಂದರೆ, ಈ ರೀತಿ ಸಣ್ಣ ಊರಿಲಿ ಹಾಕಿರ್ತೀವಲ್ಲ ನಾವು, ಈ ಜಾಮೂನೆಲ್ಲ ಚೆನ್ನಾಗಿ ಎಣ್ಣೆ ಕುಡ್ಕೊಂಬಿಟ್ಟಿರುತ್ತೆ ಅದು. ನಮಗೆ ಎಣ್ಣೆ ಕಾದಿಲ್ಲ ಅಂದರೆ ಏನೇ ಅಡುಗೆ ಮಾಡಿದ್ರೂ ಎಣ್ಣೆ ಕುಡಿದಿರುತ್ತೆ. ಅವಾಗ ನಾವೇನು ಮಾಡಬೇಕು, ಇದನ್ನು ಇನ್ನೇನು ಆಚೆ ತೆಗಿತೀವಿ ಅನ್ನೋ ಟೈಮ್ಗೆ ಒಂದು 10-15 ಸೆಕೆಂಡು ಫ್ಲೇಮ್ನ ಜಾಸ್ತಿ ಮಾಡಿದರೆ ಆ ಎಣ್ಣೆ ಎಲ್ಲ ರಿಲೀಸ್ ಆಗುತ್ತೆ. ಓಕೆ, ಆವಾಗ ನಾವು ಆಚೆ ತಗೋಬೇಕು. ಓಕೆನಾ, ಇದು ಜಾಮೂನ್ನ ಮಾಡಬೇಕಾದ್ರೆ ಯೂಸ್ ಮಾಡಬೇಕಾಗಿರುವಂತಹ ಮುಖ್ಯವಾದ ಒಂದು ಟಿಪ್, ನೆನ್ಪಿಟ್ಕೊಳ್ಳಿ. ನೋಡಿ ಇವಾಗ ಕಲರ್ ಚೆನ್ನಾಗಿ ಚೇಂಜ್ ಆಗ್ತಾ ಇದೆ. ನೋಡಿ ಇಷ್ಟಾಗಿದ್ರೆ ಸಾಕು. ಇವಾಗ ಏನು ಮಾಡಬೇಕು ಹೇಳಿ, ಏನು ಮಾಡ್ಬೇಕಂತ ಹೇಳಿದೆ? ಏನು ಮಾಡೋದೀಗ? ಫ್ಲೇಮ್ನ ಈಗ ಹೈ ಮಾಡೋಣ, ಒಂದು 10-15 ಸೆಕೆಂಡ್ ಅಷ್ಟೇ. ಈ ರೀತಿ ಫ್ಲೇಮ್ ಹೈ ಮಾಡೋದ್ರಿಂದ ನಮಗೆ ಇದು ಎಣ್ಣೆ ಕುಡ್ದಿರುತ್ತೆ. ಇವಾಗ ಸಣ್ಣೂರಿನಲ್ಲಿ ನಾವು ಕರಿತಾ ಇದ್ವಲ್ಲ, ಎಣ್ಣೆ ಕುಡ್ದಿರುತ್ತೆ. ಈಗ ಫ್ಲೇಮ್ ಹೈ ಮಾಡೋದ್ರಿಂದ ನಮಗೆ ಅದು ಎಣ್ಣೆ ಎಲ್ಲನೂ ರಿಲೀಸ್ ಮಾಡುತ್ತೆ. ನಮಗೆ ತುಂಬ ಆಯಿಲೇ ಆಯಿಲಿ ಅನಿಸೋದಿಲ್ಲ ತಿನ್ನಬೇಕಾದ್ರೆ. ಈ ಜಾಮೂನ್ಗಳನ್ನ ಆಚೆ ತೆಗೆದ್ಮೇಲೇ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ನ ಆಫ್ ಮಾಡಿ ಆಮೇಲೆ ತೆಗಿತೀರಾ ಅಂದರೆ ಅವಾಗಲೂ ಕೂಡ ಎಣ್ಣೆ ಕುಡಿಯುತ್ತೆ. ಇವಾಗ ಇಮಿಡಿಯೇಟ್ ತೆಗ್ಬಿಡಿ ಇದನ್ನು, ಒಂದೊಂದು ಆ ತಟ್ಟೆಗೆ ತೆಗ್ಬಿಡಿ, ಅದರೊಳಗೆ ಅದನ್ನು ತೊಗೊಳ್ಳಿ, ಎಲ್ಲ ತೆಗ್ಬಿಡಿ. ಎಣ್ಣೆ ಕಾದಿರುತ್ತೆ ಭಾಳ, ಕೈ ಇಟ್ಟು ನೋಡ್ರಿ ಒಂದ್ಸಲ, ಬೇಗ ತೆಗ್ಬಿಡಿ, ಕರಗಾಗ್ಬಿಡುತ್ತೆ. ಮತ್ತೆ ಈ ಟೈಮ್ನ ಮಿಸ್ ಮಾಡಲೇಬಾರ್ದು, ಪಟಾಪಟ್ ತೆಗ್ಬಿಡಿ ಬೇಗ ಬೇಗ. ರಿಸ್ಕ್ ಇರುತ್ತೆ ಸ್ವಲ್ಪ ಭಾಳ. ಹಾಂ ಮತ್ತೆ ಕುಡಿ, ನಾನು ತೆಗಿತೀನಿ. ಕಪ್ಪಾಗಕ್ಕೆ ಬಿಡಲೇಬಾರ್ದು ಇದನ್ನು. ಈ ರೀತಿ ಒಂದು ತಟ್ಟೆಗೆ ತೆಗ್ದುಬಿಟ್ಟು
ಒಂದು 30 ಸೆಕೆಂಡ್ ಹಾಗೇ ಬಿಟ್ಟು ನಂತರ ನಾವಿದನ್ನು ಪಾಕದೊಳಗೆ ಹಾಕೋಣ. ಮತ್ತು ಪಾಕದೊಳಗಡೆ ಈ ಜಾಮೂನ್ನ ಹಾಕಬೇಕಾದ್ರೆ ಪಾಕ ಬೆಚ್ಚಗಿರಬೇಕು, ತುಂಬ ತಣ್ಣಗೆ ಆಗಿರಬಾರ್ದು. ನೋಡಿ ಇವಾಗ ಎಲ್ಲನೂ ತೆಗ್ದಾಯ್ತು, ಗ್ಯಾಸ್ ಆಫ್ ಮಾಡಿ. ಓಕೆ, ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಸ್ವಲ್ಪ ಅಷ್ಟೇ ಒಂದು 15-30 ಸೆಕೆಂಡ್ವರೆಗೂ ಆಚೆ ಇಟ್ಬಿಟ್ಟು ನಂತರ ನಾವಿಲ್ಲಿ ಪಾಕ ಮಾಡಿಟ್ಟಿದ್ದೀವಲ್ಲ ಈ ಪಾಕದೊಳಗಡೆ ಹಾಕ್ಕೊಳ್ತಾ ಇದ್ದೀವಿ. ತೊಳಿ ಇದು ನೀವು ಹಾಕಿ, ಒಂದೊಂದೇ ಹಾಕಿ ಹಾಕಿ. ನೋಡಿ ನಾವು ಈ ಜಾಮೂನ್ ಮಿಕ್ಸ್ ಏನು ತೊಗೊಂಡಿದ್ವಲ್ಲ ಅದರ 2ರಷ್ಟು ಸಕ್ಕರೆನ ತೊಗೊಂಡಿದ್ವಿ. ಇಷ್ಟು ಸಕ್ಕರೆ ತೊಗೊಂಡ್ರೆ ನಮಗೆ ಈ ಪಾಕ ಕರೆಕ್ಟಾಗಿ ಬರುತ್ತೆ. ಓಕೆ, ಇವಾಗ ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡೋಣ. ಒಳಗಡೆ ಎಲ್ಲನೂ ಎಲ್ಲ ಜಾಮೂನ್ಗಳು ಈ ಪಾಕನ ಕುಡಿಲಿ, ಸ್ವಲ್ಪ ಲೈಟಾಗಿ ಅಷ್ಟೇ. ಈ ರೀತಿ 1 ನಿಮಿಷ ಮಾಡಿಬಿಟ್ರೆ ಆಮೇಲೆ ಅವು ತಾನೇ ಪಾಕ ಕುಡಿದು ಒಳಗಡೆ ಹೋಗುತ್ತೆ. ಅವಾಗ ವೆಯ್ಟ್ ಆಗುತ್ತಲ್ಲ ಪಾಕ ಕುಡಿದ್ಮೇಲೆ, ಅದೇ ಪಾಕ ಕುಡಿದ್ಮೇಲೆ ಅವೇ ಒಳಗೆ ಹೋಗ್ತವೆ. ಅವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 20-30 ನಿಮಿಷನಾದ್ರೂ ಇದನ್ನು ಹಾಗೇ ಬಿಡಬೇಕು. 30 ನಿಮಿಷದ ನಂತರನೇ ಇದನ್ನು ನಾವು ಸವಿಬೇಕು. ಓಕೆ, ಇವಾಗ ಜಾಮೂನ್ ರೆಡಿಯಾಗಿದೆ. ಇದನ್ನು ಫ್ರಿಡ್ಜಲ್ಲಿ ಇಡ್ತೀರಾ ಅಂದರೆ ಒಂದು 15-20 ದಿನ ಇಡ್ಬೋದು. ಔಟ್ಸೈಡ್ ಅಷ್ಟೇ, ತುಂಬ ಅಷ್ಟು ದಿನ ಯಾಕೆ, ಇದು ಒಂದು ದಿನವೇ ಖಾಲಿ ಆಗುತ್ತೆ ನಮ್ಮ ಮನೇಲಿ ಇದು. ಆಯಿತಾ, ಈ ಕಡೆ ಎಲ್ಲ ಮುಳುಗಿಲ್ಲ ಇನ್ನು, ಎಲ್ಲವನ್ನೂ ಚೆನ್ನಾಗಿ ಮುಳುಗಿಸೋಣ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮುಳುಗಿಲಿ ಆಯಿತು. ನೋಡಿ ಒಂದು ನೋಡು ಏನೋ ಕ್ರ್ಯಾಕ್ ಆಗ್ತಾಯಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಅಲ್ಲ ಪಾಕನೂ ಅಷ್ಟೇ ನೋಡಿ, ಸ್ವಲ್ಪ ಗಟ್ಟಿಗಾಗಿಲ್ಲ, ಇದೇ ರೀತಿಯಾಗಿ ಇರಬೇಕಾಗತ್ತೆ. ಓಕೆ, ಇವಾಗ ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇವು ಪಾಡಿಗಿವು ಏನು ಮಾಡಲಿ ಓಂ ನಮ ಶಿವಾಯ ಅಂತ ಮುಳುಗಿ ಮುಳುಗಿ ಇದಳ್ತಾ ಇರಲಿ. ಓಕೆನಾ, ಬನ್ನಿ ನಾವು 1/2 ಗಂಟೆ ಬಿಟ್ಟು ಬರೋಣ. ಹಾಂ, ಮುಚ್ಚಿಬಿಡಿ ಫ್ರೆಂಡ್ಸ್. ಇವಾಗ ಈ ಜಾಮೂನ್ ಮಾಡಿ ಆಯಿತು, ಇನ್ನೇನು ತಿನ್ನೋದಷ್ಟೇ ಬಾಕಿ ಇರೋದು. ಒಂದು 1/2 ಗಂಟೆ ವೆಯ್ಟ್ ಮಾಡೋಣ, ಸ್ವಲ್ಪ ಬಿಸಿನೂ ಇರುತ್ತೆ, ಹಾಗೆ ಪಾಕನ ಚೆನ್ನಾಗಿ ಕುಡ್ಕೊಂಡು ಅವು ಸ್ವೀಟಾಗಿ ಆಚೆ ಬರಲಿ. ನಾವು ಆಮೇಲೆ ತಿನ್ನೋದನ್ನು ನಿಮಗೆ ತೋರಿಸ್ತೀವಿ. ನೋಡಿ ಪಾಕ ಎಲ್ಲನೂ ಚೆನ್ನಾಗಿ ಕುಡಿದು ಎಷ್ಟು ದಪ್ಪಾಗಿದೆ ಅಂತ, ಪಾಕ ಎಲ್ಲ ಕಮ್ಮಿ ಆಗಿದೆ, ಹಾಗೆ ಯಾವ ರೀತಿ ಇದೆ ನೋಡಿ, ಒಂದೂ ಒಡೆದೋಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ನನ್ನ ಮಕ್ಕಳಿಗೆ ಹಾಕ್ಕೊಡ್ತೀನಿ. ನಿಂಗೇನೆ ಆಗ್ತಿದ್ದೀನಿ. ಹ್ಮ್, ತೋ ಲಕ್ಷ್ಮಿ. ಹ್ಮ್, ತಿನ್ನು ಹೇಗಿದೆ ನಂಗೆ ಹೇಳ್ಬೇಕು. ಓಕೆ, ಹೆಂಗಿದೆ? ಚುಪ್ಪರ್ ಇದೆ, ನಿಜವಾಗ್ಲೂ ಚೆನ್ನಾಗಿದೆಯಾ? ಇನ್ನೊಂದು ತಿನ್ ನೋಡು. ಹೆಂಗಿದೆ? ಆಯ್ತು ತಿನ್ನು, ಆಯ್ತಾ?